ಪ್ರಿಯ ವೀಕ್ಷಕರೇ, ರಾಜರಲ್ಲಿ ಚಿತ್ರಗಾರ, ಚಿತ್ರಗಾರರಲ್ಲಿ ರಾಜ, ರಾಜ ರವಿವರ್ಮ ಭಾರತೀಯ ಪ್ರಸಿದ್ಧ ಚಿತ್ರಗಾರರಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಗೌರವ ಪಡೆದವರು ರಾಜ ರವಿವರ್ಮ. ಸಾಂಸ್ಕೃತಿಕ ನಗರಿ ಮೈಸೂರು ಅರಮನೆಯ ಒಳಾಂಗಣವನ್ನು ವೀಕ್ಷಿಸಿರುವ ವೀಕ್ಷಕರಿಗೆ ಅರಮನೆ ಮತ್ತು ಜಗನ್ಮೋಹನ ಪ್ಯಾಲೇಸ್ನಲ್ಲಿ ರಾಜ ರವಿವರ್ಮ ರಚಿಸಿರುವ ವಿವಿಧ ಪುರಾಣ ಐತಿಹಾಸಿಕ ಬೃಹತ್ ತೈಲವರ್ಣ ಕಲಾಕೃತಿಗಳನ್ನು ನೋಡಿದವರಿಗೆ ರಾಜ ರವಿವರ್ಮನ ಅಸ್ತ್ರ ಕೌಶಲ್ಯದ ವಿಶ್ವರೂಪ ದರ್ಶನವಾಗಿರುತ್ತದೆ. ಅದೇ ರೀತಿ ಹಲವಾರು ಶ್ರೀಮಂತರು, ಜಮೀನ್ದಾರರು ಗುತ್ತಿನ ಮನೆಯವರ ಮನೆಯ ಗೋಡೆಗಳಲ್ಲಿ ರಾಜ ರವಿವರ್ಮನ ಚಿತ್ರ ಇದ್ದರೆ ಆ ಮನೆಗೆ ಏನೋ ಒಂದು ವಿಶೇಷ ಗೌರವ. ರಾಜ ರವಿವರ್ಮನ ಜನ್ಮಸ್ಥಳ ಕೇರಳದ ತಿರುವನಂತಪುರದ ಬಳಿ ಕಿಳಿ ಮಾನು. ಮಲಯಾಳಂ ಭಾಷೆಯಲ್ಲಿ ಕಿಳಿ ಎಂದರೆ ಗಿಳಿ, ಮಾನ್ ಎಂದರೆ ಜಿಂಕೆ. ಗಿಳಿ ಮತ್ತು ಜಿಂಕೆಗಳು ಹೆಚ್ಚಾಗಿದ್ದ ಕಾರಣ ಆ ಊರಿಗೆ ಕಿಳಿ ಮಾನು ಎಂಬ ಹೆಸರು ಬಂದಿದೆ. ರಾಜ ರವಿವರ್ಮ ಕೇರಳದ ರಾಜವಂಶಕ್ಕೆ ಸೇರಿದವರು. ಕಂಡನೂರ್ ದೇಶತ್ ಮತ್ತು ಉಮಾ ಅಂಬಾಬಾಯಿಯವರ ಮಗನಾಗಿ 1848 ಜನಿಸಿದವರು. ತಾಯಿ ಕವಯಿತ್ರಿ ಮತ್ತು ಸುಸಂಸ್ಕೃತರು. ತಂದೆ ಸಂಸ್ಕೃತವನ್ನು ಓದಿಕೊಂಡರು. ಚಿಕ್ಕಂದಿನಿಂದಲೇ ರವಿವರ್ಮ ದೈವ ಭಕ್ತರು. ಪ್ರತಿದಿನ ಬೆಳಿಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸೌಂದರ್ಯ ಲಹರಿ ಸ್ವಯಂವರ ಮಂತ್ರ ಬಾಯಿಪಾಠವನ್ನಾಗಿ ಹೇಳುತ್ತಿದ್ದರು. ತನ್ನ 5ನೇ ವಯಸ್ಸಿನಲ್ಲೇ ಸಾಹಿತ್ಯ, ವ್ಯಾಕರಣ, ಶಾಸ್ತ್ರೀಯ ಸಂಗೀತ, ವೇದ ಪುರಾಣಗಳಲ್ಲಿ ಆಸಕ್ತಿ. ರಾಮಾಯಣ, ಮಹಾಭಾರತ ಬಲು ಪ್ರಿಯವಾದ ಗ್ರಂಥಗಳು. ರಾಜ ರವಿವರ್ಮನ ಮಾವ ರಾಜರಾಜ ವರ್ಮ ಒಳ್ಳೆಯ ಕಲಾ ಸಾಧಕರಾಗಿದ್ದರು. ಅವರು ರವಿವರ್ಮನನ್ನು ಆಗಿನ ತಿರುವಾಂಕೂರು ರಾಜ ಐಲಿಯಂ ತಿರುನಾಳ್ ರವರ ಬಳಿ ಕರೆದುಕೊಂಡು ಹೋಗಿ ಪರಿಚಯ ಮಾಡುವಾಗ ರವಿವರ್ಮನಿಗೆ 14 ವರ್ಷ. ಆ ಸಂದರ್ಭದಲ್ಲಿ ಆಗಿನ ಕಾಲದ ಪ್ರಮುಖ ಚಿತ್ರಕಲಾವಿದರು ರಚಿಸಿದ ಸಚಿತ್ರ ಪುಸ್ತಕಗಳನ್ನು ರವಿವರ್ಮನಿಗೆ ಕೊಟ್ಟು ಅಭ್ಯಾಸ ಮಾಡುವಂತೆ ಹೇಳಿ ಚಿತ್ರಕಾರ ಹಳಗಿರಿ ನಾಯ್ಡು ಬಳಿ ಕಲಾಭ್ಯಾಸವನ್ನು ಮಾಡಲು ಅವಕಾಶ ಕಲ್ಪಿಸಿಕೊಟ್ಟರು. 1866 ತಿರುವನಂತಪುರದ ಆಸ್ಥಾನ ಕಲಾವಿದನಾಗಿ ತಿಂಗಳಿಗೆ 50 ರೂ ಮಾಸಾಶನ ನೀಡಿ ರವಿವರ್ಮನಿಗೆ ಅವಕಾಶ ಕಲ್ಪಿಸಿಕೊಟ್ಟರು. ಕೇರಳಕ್ಕೆ ಐರೋಪ್ಯ ಕಲಾವಿದನೊಬ್ಬನು ಭೇಟಿ ನೀಡಿದ ಸಂದರ್ಭದಲ್ಲಿ ರವಿವರ್ಮನ ಭಾರತೀಯ ಶೈಲಿಯ ಕಲಾಕೃತಿಗಳನ್ನು ನೋಡಿ ಕಲಾಕೃತಿಗಳಿಗೆ ಐರೋಪ್ಯ ಶೈಲಿಯ ನೆರಳು ಬೆಳಕಿನ ವ್ಯವಸ್ಥೆಯ ಸೂಕ್ಷ್ಮತೆಯನ್ನು ಚಿತ್ರಗಳಲ್ಲಿ ಅಳವಡಿಸಿಕೊಳ್ಳಲು ಕಲಿಸಿಕೊಟ್ಟರು. ತಮ್ಮ ಗುರುಗಳಿಂದ ಶಾಸ್ತ್ರೀಯವಾಗಿ ಕಲಿತ ರವಿವರ್ಮ ಹಲವಾರು ಕಲಾಕೃತಿಗಳನ್ನು ರಚನೆ ಮಾಡುತ್ತಿದ್ದರು. ಇದೇ ಸಂದರ್ಭದಲ್ಲಿ ಮಾವೇಲಿಕ್ಕರ ರಾಜಕುಟುಂಬಕ್ಕೆ ಸೇರಿದ ರಾಣಿ ಭಾಗೀರಥಿ ಬಾಯಿಯನ್ನು ಮದುವೆಯಾದರು. 3 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಜನಿಸಿದರು. ಇವರ ಹೆಣ್ಣು ಮಕ್ಕಳು ಸೌಂದರ್ಯವತಿಯಾಗಿದ್ದು ಇವರ ಚಿತ್ರರಚನೆಗೆ ರೂಪದರ್ಶಿಯಾಗಿದ್ದರು. 1872 ಕರ್ನಾಟಕದ ಕಡಲ ತೀರದ ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ಭೇಟಿ ನೀಡಿ ಅಲ್ಲೇ ಉಳಿದುಕೊಂಡು 41 ದಿನಗಳ ವ್ರತಾಚರಣೆ ಏಕಾಗ್ರತೆಯಿಂದ ಮಾಡಿದರು. ದೇವಿಯ ಭಜನೆ ನಡೆಯುವ ಸಂದರ್ಭ, ಮಂಗಳ ಹಾಡಲು 3 ದಿನದ ಮೊದಲು ಸರ್ವಾಂಗ ಸುಂದರಿ ಮೂಕಾಂಬಿಕಾ ಅಮ್ಮನವರು ಕನಸಿನಲ್ಲಿ ಬಂದು ತಲೆಯ ಮೇಲೆ ಕೈಯಿಟ್ಟು ಹರಿಸಿದಂತಾಯಿತು. ಆ ಕನಸಿನಲ್ಲಿ ಕಂಡ ದೇವಿಯ ಮುಖವನ್ನೇ ರವಿವರ್ಮ ತನ್ನ ಎಲ್ಲ ದೇವತೆಗಳ ಚಿತ್ರಗಳಲ್ಲಿ ಮೂಡಿಸಿಕೊಂಡು ಬಂದಿದ್ದ. ತಮ್ಮ ಪುರಾಣಗಳ
ಅಧ್ಯಯನದ ಪ್ರಭಾವದಿಂದ ಹಲವಾರು ಚಿತ್ರಗಳು ರಚನೆಯಾದವು. ದೇವಾನುದೇವತೆಗಳು ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಶಕುಂತಲ, ಅದೇ ರೀತಿ ಇತಿಹಾಸದ ರಾಜ ಮಹಾರಾಜರುಗಳು, ಭಾರತದ ಹಿಮಾಲಯ ಪರ್ವತ ಶ್ರೇಣಿಯ ಇತ್ಯಾದಿ ದೇಶಾದ್ಯಂತ ಸಂಚರಿಸಿ ಚಿತ್ರ ಭಂಡಾರವನ್ನೇ ಸೃಷ್ಟಿಸಿದರು. ಬ್ರಿಟಿಷ್ ಸರ್ಕಾರ ಕೈಸರ್ ಎ ಇನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಓರ್ವ ಆಂಗ್ಲ ಸಂಸ್ಕೃತ ವಿದ್ವಾಂಸರು ಪ್ರಕಟಿಸಿದ ಶಾಕುಂತಲಾ ಮಹಾಕಾವ್ಯದ ಮುಖಪುಟಕ್ಕೆ ರವಿವರ್ಮ ರಚಿಸಿದ ಚಿತ್ರ ಹೆಚ್ಚು ಜನಪ್ರಿಯವಾಗಿ ವಿಶ್ವದಾದ್ಯಂತ ರವಿವರ್ಮರ ಹೆಸರು ಪ್ರಸಿದ್ಧಿಯನ್ನು ಪಡೆಯಿತು. ರವಿವರ್ಮನ ಪ್ರಸಿದ್ಧಿಯನ್ನು ಅರಿತಿದ್ದ ಮರಾಠ, ಗುಜರಾತ್, ಬರೋಡಾ, ಗ್ವಾಲಿಯರ್ ರಾಜ ಮಹಾರಾಜರು ಅವರ ಅರಮನೆಗಳಿಗೆ ರವಿವರ್ಮನನ್ನು ಆಹ್ವಾನಿಸಿ ಅವರಿಂದ ಹಲವಾರು ತೈಲ ಚಿತ್ರಗಳನ್ನು ರಚಿಸಿಕೊಂಡರು. ಮೈಸೂರು ಅರಮನೆಗೆ ಅಂದಿನ ಮಹಾರಾಜರಾಗಿದ್ದ ಶ್ರೀ ಕೃಷ್ಣರಾಜ ಒಡೆಯರ್ ರವಿವರ್ಮರನ್ನು ಅರಮನೆಗೆ ಬರಮಾಡಿಕೊಂಡು ಅರಮನೆ ಮತ್ತು ಜಗನ್ಮೋಹನ ಪ್ಯಾಲೇಸಿಗೆ ಸುಮಾರು 9 ಬೃಹತ್ ತೈಲ ವರ್ಣಚಿತ್ರಗಳನ್ನು ರಚಿಸಿಕೊಂಡರು. ಇಂದಿಗೂ ನಾವು ನೋಡಬಹುದಾಗಿದೆ. ರಾಜಪರಿವಾರದ ಚಿತ್ರ, ಅರಮನೆಯ ಪರಿಸರ, ಪಾಂಡವರ ದ್ಯೂತ, ಕೌರವನ ಆಸ್ಥಾನಕ್ಕೆ ಪ್ರವೇಶಿಸಿದ ಕೃಷ್ಣ, ಸಾಗರದ ಮುಂದೆ ಬಿಲ್ಲು ಹೂಡಿದ ಶ್ರೀರಾಮಚಂದ್ರ, ಅದೇ ರೀತಿ ಕೇರಳದ ತಿರುವಾಂಕೂರು ಅರಮನೆಯಲ್ಲಿ ಅಸಂಖ್ಯಾತ ಚಿತ್ರರಚನೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರು ಕುದುರೆಯ ಮೇಲೆ ಕತ್ತಿಡಿದ್ದು ಬರುತ್ತಿರುವ ಚಿತ್ರ ಮಹಾರಾಷ್ಟ್ರದಲ್ಲಿ ಇಂದಿಗೂ ಎಲ್ಲರ ಮನೆ ಮನೆಗಳಲ್ಲಿದೆ. ರವಿವರ್ಮರ ಚಿತ್ರ ಜನಪ್ರಿಯ ಪಡೆದಂತೆ ಜನಸಮೂಹ ಇವರ ಬಳಿ ಚಿತ್ರರಚನೆ ಮಾಡಿಕೊಡಲು ಮುಗಿಬಿಡುವಂತಾಯಿತು. ಇವರೆಲ್ಲರಿಗೂ ಚಿತ್ರರಚನೆ ಮಾಡಿಕೊಡಲು ಸಮಯದ ಅಭಾವವನ್ನು ಮನಗಂಡು ರವಿವರ್ಮರು ಅಂದಿನ ದಿನಗಳಲ್ಲಿ ಆಫ್ಸೆಟ್ ಮುದ್ರಣ ಯಂತ್ರವನ್ನು ಓರ್ವ ಪಾಲುದಾರನ ಜೊತೆಗೂಡಿ ಖರೀದಿಸಿ ಆಫ್ಸೆಟ್ ಮುದ್ರಣಾಲಯವನ್ನು ಪ್ರಾರಂಭಿಸಿದರು. ಮುದ್ರಣಾಲಯದಲ್ಲಿ ಇವರು ರಚಿಸಿದ ಹೆಚ್ಚಿನ ಚಿತ್ರಗಳು ಮುದ್ರಣವಾಗಿ ದೇಶಾದ್ಯಂತ ಮನೆ ಮನೆಗಳಿಗೆ ರವಿವರ್ಮನ ಚಿತ್ರ ತಲುಪಿತು. ಹೆಚ್ಚಿನ ಚಿತ್ರಗಳು ಲಕ್ಷ್ಮೀ, ಸರಸ್ವತಿ, ಗಣಪತಿ, ಶಿವ, ನಾರಾಯಣ, ಶ್ರೀರಾಮಚಂದ್ರ, ಶ್ರೀಕೃಷ್ಣ ದೇವರ ಕೋಣೆಯಲ್ಲಿ ಪೂಜೆಗೊಳ್ಳುವಂತಾಯಿತು. ಮುದ್ರಣಾಲಯ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ರವಿವರ್ಮರು ಹೆಚ್ಚು ಹೆಚ್ಚಾಗಿ ದೂರ ದೂರದ ಊರುಗಳಲ್ಲಿ ಸುತ್ತಾಡಿಕೊಂಡು ಚಿತ್ರರಚನೆ ಮಾಡುವ ಸಂದರ್ಭದಲ್ಲಿ ಪಾಲುದಾರ ಬಂಧ ಸಂಪಾದನೆಯ ಹಣವನ್ನು ಲಪಟಾಯಿಸುತ್ತಿದ್ದ. ಇದರಿಂದ ಬೇಸರಗೊಂಡ ರವಿವರ್ಮ ಮುದ್ರಣಾಲಯವನ್ನು ಓರ್ವ ವಿದೇಶಿಗನಿಗೆ 25,000 ರೂಪಾಯಿಗಳಿಗೆ ಮಾರಿಬಿಟ್ಟರು. ಅಮೆರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವಮಟ್ಟದ ಚಿತ್ರಕಲಾ ಪ್ರದರ್ಶನದಲ್ಲಿ ರವಿವರ್ಮನ 10 ಚಿತ್ರಗಳನ್ನು ಬರೋಡಾದ ಮಹಾರಾಜರು ಕಳುಹಿಸಿಕೊಟ್ಟಿದ್ದರು. ಅವುಗಳಲ್ಲಿ 2 ಚಿತ್ರಕ್ಕೆ ಪ್ರಶಸ್ತಿ ಬಂದಿತ್ತು. ಸ್ವತಃ ಸ್ವಾಮಿ ವಿವೇಕಾನಂದರು ವೀಕ್ಷಿಸಿದ್ದರು. ನಂತರ ವಿವೇಕಾನಂದರು ಭಾರತಕ್ಕೆ ಬಂದ ಮೇಲೆ ಬೊಂಬಾಯಿಯಲ್ಲಿ ಒಂದು ದಿನ ರವಿವರ್ಮನವರ ಜೊತೆಗೆ ತಂಗಿದ್ದರು. ಸಾಧನೆಯ ಹಾದಿಯಲ್ಲಿ ಲೆಕ್ಕವಿಲ್ಲದಷ್ಟು ಅದ್ಭುತ ಕಲಾಕೃತಿಗಳನ್ನು ರಚಿಸಿ ಜನಮಾನಸಕ್ಕೆ ಚಿತ್ರ ಭಂಡಾರವನ್ನೇ ಕೊಟ್ಟು ತನ್ನ 58 ವಯಸ್ಸಿನಲ್ಲಿ 1906 ಅಕ್ಟೋಬರ್ 2 ಇಹಲೋಕವನ್ನು ತ್ಯಜಿಸಿದರು. ಭಾರತ ಕಂಡ ಅಪರೂಪದ ದೈತ್ಯ ಪ್ರತಿಭೆ, ರಾಜರಲ್ಲಿ ಚಿತ್ರಗಾರ, ಚಿತ್ರಗಾರರಲ್ಲಿ ರಾಜ, ರಾಜ ರವಿವರ್ಮನ ನೆನಪಿಗಾಗಿ ಭಾರತ ಸರ್ಕಾರ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದೆ. ಪ್ರಿಯ ವೀಕ್ಷಕರೇ, ತಮಗೆ ಈ ವಿಡಿಯೋ ಮೆಚ್ಚುಗೆಯಾಗಿರಬಹುದೆಂದು ನಂಬಿರುತ್ತೇನೆ. ವೀಕ್ಷಿಸಿರುವುದಕ್ಕೆ ಧನ್ಯವಾದಗಳು. ನಮ್ಮ ನಾಡಿನ ಪರಂಪರೆ, ಇತಿಹಾಸ, ಪುಣ್ಯ ಪುರುಷರ ಬಗ್ಗೆ ಹೆಚ್ಚಿನವರು ತಿಳಿದುಕೊಳ್ಳುವ ಸಲುವಾಗಿ
ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಲು ತಮ್ಮಲ್ಲಿ ನಮ್ರ ವಿನಂತಿ. ನಮಸ್ಕಾರಗಳು. ಜೈ ಹಿಂದ್.